ಎಸ್ ಇನ್ನು ಮುಂದಿನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕತೆ ಜೂನಿಯರ್ ರಾಜಾವಲಿ ವಿಜಯೇಂದ್ರ ಶಿಕಾರಿಪುರಕ್ಕೆ ಎಂಟ್ರಿ ಚುನಾವಣಾ ರಣಕಣಕ್ಕೆ ರಾಜಕಾರಣದಲ್ಲಿ ಆಚೆ ಆಚೆ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಕಾಳಗಾಸೋರಬಾ ಇವೆಲ್ಲ ನೋಡಬಹುದು ಈಗ ನೀವು ಶಿವಮೊಗ್ಗದ ಹಳಿಯ ಯೋಗೇಶ ಈಶ್ವರ್ ನಿಮ್ ಮಾವನೂರು ನಿಮ್ಮ ಶ್ರೀಮತಿಯವರ ಊರು ಜಿಲ್ಲೆ ಏನೈತೆ ನೋಡಮ್ಮ ಶಿವಮೊಗ್ಗ ಗ್ರಾಮೀಣ ಎಸ್ ಸಿ ಮೀಸಲು ಕ್ಷೇತ್ರ ಬಿಜೆಪಿ ಕೆ ಬಿ ಅಶೋಕ್ ನಾಯ್ಕ್ ಜೆಡಿಎಸ್ ನ ಶಾರದಾ ಪುರಿಯ ನಾಯ್ಕ ಕಾಂಗ್ರೆಸ್ ಪಟ್ಟಿ ದೊಡ್ಡದಿದೆ ಶಕ್ತಿ ಸಣ್ಣಗಿದೆ ಶಕ್ತಿ ಇಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗ ಈ ಕಾಳಗದಲ್ಲಿ ಸೋತರು ಮನೆಯಲ್ಲಿ ಕೂರದೆ ಶಾರದಾ ಪುರಿಯಾ ನಾಯ್ಕ ಓಡಾಡ್ಕಂಡು ಯಾವ ಗಂಡಸಿಗೂ ಕಡಿಮೆ ಇಲ್ದಂಗೆ ಓಡಾಡ್ಕಂಡ್ ರಾಜಕಾರಣ ಮಾಡ್ತಾವ್ರೆ ಶಾಸಕಿ ಆದ್ರೆ ಒಂದ್ಸರಿ ಆಗ್ಲಿ ಕೆಲವ್ರಿಗೆ ದೌಲತ್ ಬರುತ್ತೆ ಗೊತ್ತಲ್ಲ ಹೌದು ಒಂದ್ಸರಿ ಎಮ್ ಎಲ್ ಎ ಮಹಿಳೆ ಎಮ್ ಎಲ್ ಎರ ಹೆಂಗ್ ರಾಜ್ಯದಲ್ಲಿ ಬುಗ್ರಿ ತರ ಕೆಲವರು ನಾಡ್ತಾರೆ ಅಂತ ಇವರು ಶಾಸಕಿ ಆದರು ಆ ಸೌಮ್ಯ ಸ್ವಭಾವ ಸೈಲೆಂಟು ಆ ವಿಧೇಯತೆ ಎಲ್ಲವೂ ಇದೆ ಯಾರನ್ನೂ ನಿಷ್ಠೂರ ಮಾಡ್ಕೊಂಡು ರಾಜಕಾರಣ ಮಾಡದವ್ರಲ್ಲ ಶಾರದಾಪುರಿಯಾ ಸೊ ಈಗ ಅಶೋಕ್ ನಾಯ್ಕ್ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಒಂದಷ್ಟೆಲ್ಲ ಸರ್ಕಸ್ ಗಳನ್ನ ಮಾಡ್ತಾ ಇದಾರೆ ಆದ್ರೆ ಶಾರದಾ ಪುರಿಯ ನಾಯಕ್ ಅಬ್ಬರ ಇಲ್ಲದ್ರು ಸೈಲೆಂಟ್ ಆಗಿ ಏನ್ ಬೇಕು ಜನಗಳನ್ನ ತಲುಪ್ತಾ ಇದ್ದಾರೆ ಒಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಶಿವಮೊಗ್ಗ ಗ್ರಾಮೀಣ ಕುಮಾರಸ್ವಾಮಿ ಕಾರಣ ಗೆಲ್ತಾರೆ ಮುನ್ನಡೆ ಐತೆ ಅನ್ನೋದು ಅವೆಲ್ಲ ಸುಳ್ಳು ಶಾರದಾಪುರಿಯ ನಾಯಕ ಸ್ವಭಾವ ಅವರ ಇಲ್ಲಿ ಜೆಡಿಎಸ್ ನ ದಡ ಮುಟ್ಟಿಸುವ ಸಾಧ್ಯತೆ ದಟ್ಟವಾಗಿದೆ ಇಷ್ಟೆಲ್ಲಾ ಸರ್ವೇಯೂ ಕೂಡ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎಲ್ಲ ಬಂದಂಗೆ ಸೊ ಶಿವಮೊಗ್ಗ ಗ್ರಾಮೀಣದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೇ ಕೂಡ ಜೆಡಿಎಸ್ ನ ಅಭ್ಯರ್ಥಿ ಶಾರದಾ ಪುರಿಯ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಭದ್ರಾವತಿ ಕಾಂಗ್ರೆಸ್ ನಿಂದ ಸಂಗಮೇಶ್ ಜೆಡಿಎಸ್ ಶಾರದಾ ಅಪ್ಪಾಜಿಗೌಡ್ರ ಕಾಂಪಿಟೇಷನ್ ಬಿಟ್ವೀನ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿಯಲ್ಲಿ ಅತಿ ದೊಡ್ಡ ಪಟ್ಟಿ ಬಿಜೆಪಿಗೆ ಇನ್ನು ಕೂಡ ಒಮ್ಮೆ ಕೂಡ ಭದ್ರಾವತಿಯಲ್ಲಿ ಗೆಲ್ಲಕ್ಕೆ ಆಗಿಲ್ಲ ಎಂ ಪಿ ಓಟ್ ಕೊಟ್ಬಿಡ್ತಾರೆ ಎಂ ಪಿ ಲೀಡರ್ ಆಗುತ್ತೆ ಸವಾಸ ನೀವು ನೀವ್ ನಮ್ಗಾಕಿ ಎಂ ಹಿಂಗೆ ಈ ತರ ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಒಂದಷ್ಟು ಜನ ಮೊನ್ನೆ ಚಾಲೆಂಜ್ ಮಾಡ್ತಿದ್ರು ಇಂಟ್ರಿಗೆ ಹೋದಾಗ ಅದೇ ಅರ್ಗ ಸಂದರ್ಶನ ಮಾಡಕ್ ಹೋಗಿದಾಗ ಹೋಮ್ ಒಂದಷ್ಟು ಒಂದ್ ಅಪ್ಪ ಬಿಜೆಪಿ ಕಾರ್ಯಕರ್ತರು ಅದು ಬೇರೆ ಪಾರ್ಟಿ ಬೇರೆ ಫಿಕ್ಸ್ ಭದ್ರಾವತಿ ಬಿಜೆಪಿ ಗೆದ್ರೆ ನಾವ್ ಪಾರ್ಟಿ ಕೊಡ್ಸ್ಬೇಕು ಅವ್ರಿಗೆ ಬಿಜೆಪಿ ಅವ್ರ ಗೆಲ್ಲದೆ ಅವ್ರೆ ಲೀಡರ್ ಕಮಿಟ್ ಆಗೋ ಪಾರ್ಟಿ ಕೊಡಿಸ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಪಾರ್ಟಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅವ್ರಿಗೆ ಭದ್ರಾವತಿಲ್ ಬಿಜೆಪಿ ಗೆಲ್ಲಲ್ಲ ಗೆಲ್ಲಲ್ಲ ಗೆಲ್ಲ ಗೆಲ್ಲಲ್ಲ ಅಂಡ್ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಸಂಗಮೇಶ್ ಬಸ್ಟ್ ಅಗ್ರೆಸಿವ್ನೆಸ್ ಅಗ್ರೆಸಿವ್ ಅಂದ್ರೆ ಇರಬೇಕು ಇರ್ಬೇಕು ಹೆಂಗೆ ಅಂದ್ರೆ ಲೋಕಲ್ ನೀಟಾಗಿ ರೋಡ್ ಸ್ಪೀಡ್ ಇದಾಗಬೇಕು ಗುಂಡಿ ಇದ ನಿಧಾನವಾಗಿ ಹೋಗ್ಬೇಕು ಅಪ್ಪಿದ ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ರಾಜಕಾರಣದಲ್ಲಿ ಯಾರ ಹತ್ರ ಹಂಗ್ ಮಾತಾಡಬೇಕು ಎಲ್ರಿಗೂ ವರ್ಟ್ ಆಗಿ ಮಾತಾಡೋ ವರ್ಕ್ಔಟ್ ಆಗಲ್ಲ ಶಾರದಾ ಅಪ್ಪಾಜಿ ಗೌಡ ಒಂದು ಶಕ್ತಿ ಆದ್ರೆ ಶಾರದಾ ಗೌಡ್ರು ಶಾರದಾ ಅವರ ಅವ್ರ ಪತ್ನಿ ಆದ್ರೆ ಗೌಡ್ರ ಸೈಲ್ ರಾಜಕಾರಣ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಹೌದು ಆ ನಾನು ಯಾಕಾಗ್ಲೇ ಗ್ರಾಮಾಂತರ ಒಟ್ಟಾಕಲ್ಲ ಗ್ರಾಮ ಗ್ರಾಮಾಂತರ ಶಾರದಾಪುರ ನಾಯ್ಕ ಮುಖ ನೋಡಿ ಇಲ್ಲಿ ಆತರ ವೈಯಕ್ತಿಕ ವರ್ಚಸ್ಸನ್ನ ಗಳಿಸುವ ವಿಚಾರದಲ್ಲಿ ಶಾರದಾಪುರ ನಾಯಕ್ ಫೇಲ್ ಆಗಿದ್ದಾರೆ ಮಗ ಏನೇನೋ ಸರ್ಕಸ್ ಗಳ ಮಾಡ್ತಾ ಇದ್ರಲ್ಲ ಅಂತಲ್ಲ ಒಲಿಗ್ರೆ ಮಂಡ್ಯ ಭಾಗದ ಒಕ್ಲಿಗರಿಲ್ಲ ಇದಾರೆ ಹೌದು ಆ ಭಾಗದ ಮುಸ್ಲಿಂ ಮತಗಳು ನಿಂತ್ರೆ ಅವಕಾಶ ಆಗತ್ತೆ ಅಂತಲ್ಲ ಇದೆ ಬಟ್ ಟಫ್ ಫೈಟ್ ಆದ್ರೆ ಎಲ್ಲಾ ರೀತಿಯಲ್ಲೂ ಆಟ ಆಡಕ್ಕೆ ಸಂಗಮೇಶ್ ರೆಡಿ ಎಲ್ಲಾ ರೀತಿಯಲ್ಲೂ ಈ ಹಿಂದೆ ಜೆಡಿಎಸ್ ನ ಶಾಸಕ ಶಿರಾದಲ್ ಸತ್ಯನಾರಾಯಣ ತೀರ್ಕೊಂಡಾಗ ವೈಫ್ ಗೆಲ್ಲಿಲ್ಲ ಗೆಲ್ಲ ಸೋತರು ನಾರಾಯಣರಾವ್ ಪತ್ನಿ ಬಸವ ಕಲ್ಯಾಣ ತೀರ್ಕೊಂಡಾಗ ಅವ್ರ ಪತ್ನಿ ಗೆಲ್ಲಿಲ್ಲ ಮಾಲಾ ಹೌದು ಅನುಕಂಪ ಅನ್ನೋದು ಗೆಲ್ತಿಲ್ಲ ಸೋಲ್ತಿದೆ ಹಾಗಾಗಿ ರಾಜಕಾರಣ ಲೀಡರ್ ಯಾರು ನೋಡ್ತಾರೆ ಅನುಕಂಪ ಈ ತರದಲ್ಲಿ ಚರ್ಚೆ ಇದೆ ಶಾರದಾ ಒಬ್ಬ ಲೀಡರ್ ಆಗಿ ಪ್ರೊಜೆಕ್ಟ್ ಆಗೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಹೀಗೆ ಜಾಸ್ತಿ ಟಾಕ್ಸ್ ಇರೋದಂಗೆ ಸಂಗಮೇಶ್ ಸೂಪರ್ ಸ್ಟಾರ್ ಅದ್ಭುತ ನಾಯಕ ಅಜಾತ ಶತ್ರು ಅಂತ ಏನಿಲ್ಲ ವಿರೋಧಿಗಳು ಇದಾರೆ 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 ಆದ್ರೆ ಶಾರದ ಅವರ ಸ್ಪೀಡ್ ಯಾಕೋ ಸೆಟ್ ಆಗ್ತಾ ಇಲ್ಲ ರಾಜಕಾರಣಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಇವರು ಅಣ್ಣ ಒಂದ್ ಸ್ವಲ್ಪ ಮುಂದೆ ಇದಾರೆ ಹೌದು ಸಂಗಮೇಶ್ ಅವರು ಅಲ್ವಾ ಹೌದು ಖಂಡಿತ ಕರೆಕ್ಟ್ ತಾನೆ ಖಂಡಿತ ಇವತ್ತ ಗ್ರೌಂಡ್ ಹೋಗೋದು ಹೌದು ಹೌದು ಇನ್ನೇನಿದೆ ಬೇರೆ ಏನಾದ್ರು ಇನ್ನು ಬಿಜೆಪಿ ಹೆಸರು ಹೇಳ್ಬಿಡೋಣ ಖುಷಿಯಲ್ಲಿ ಹೌದು ಗೋಕುಲ್ ಕೃಷ್ಣನ್ ಕುಮಾರ್ ಧರ್ಮಪ್ರಸಾದ್ ಎಸ್ ಕುಮಾರ್ ಮಂಗೋಟಿ ರುದ್ರೇಶ್ ಆಗ್ಬೋದು ಬೇಜಾನ್ ಬಿಜೆಪಿ ಭದ್ರಾವತಿ ಗೆಲ್ಲಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಕಾಣತ್ತೆ ಪ್ರಾಮಾಣಿಕವಾಗಿ ಹಾಗಾಗಿ ನೋಡ್ಬೇಕು ಇದೊಂದು ಚುನಾವಣೆ ಆದ್ಮೇಲೆ ಬದಲಾಗಬಹುದು ಸದ್ಯಕ್ಕೆ ಇಲ್ಲಿ ನಮ್ಮ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಮೆಗಾ ಸರ್ವೇ ಅಲ್ಲಿ ಹ್ಮ್ ಸಂಗಮೇಶ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವಮೊಗ್ಗ ಸಿಟಿ ಮುಂದಿನ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿ ಜೆಡಿ ಎಸ್ ಅಲ್ಲಿ ಇನ್ನೂ ಯಾರು ಅಂತ ಅಂತಿಲ್ಲ ಮೂರೂ ಪಾರ್ಟಿಲ್ ಮಾತಾಡಿ ಪಕ್ಷವಾಗಿ ಪಕ್ಷವಾಗಿ ನೋಡ್ತಾ ಬಂದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆ ಅಂತಾನೆ ಹೇಳ್ಬೋದು ಆದ್ರೆ ಟಿಕೆಟ್ ಗೊತ್ತಿಲ್ಲ ಒಂದ್ ಕಡೆ ಈಶ್ವರಪ್ಪ ಮತ್ತೊಂದ್ ಕಡೆ ಧನಂಜಯ್ ಸರ್ಜಿ ಎಲ್ಲ ಒಂದ್ ಕಡೆ ಈಶ್ವರಪ್ಪ ಅವರು ನಾನು ಇಲ್ಲ ಅಂದ್ರೆ ಹೆಂಗೆ ನನ್ ಮಗನ್ಗಾರು ಟಿಕೆಟ್ ಕೊಡಿ ಅನ್ನೋ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಮೊನ್ನೆ ಯಡಿಯೂರಪ್ಪ ಮನೆಗೆ ಅಮಿತ್ ಶಾ ಬಂದಾಗ ಹ್ಮ್ ಬೊಕೆ ಕೊಡಕ್ ಹೋಸ್ ಅಮಿತ್ ಶಾಗೆ ಏ ರವಾನೆ ಆಗಿದೆ ಅಂದ್ರೆ ನಿಮ್ದು ಮುಗಿತು ಹಸ್ತಾಂತರ ಮಾಡಿ ನೆಕ್ಸ್ಟ್ ರಾಜಾ ಹುಲಿ ಇದೆ ಅಂತ ಅಂದ್ರೆ ಯಾಕೆ ಈ ವಿಷಯ ಹೇಳ್ತಾ ಅಂದ್ರೆ ಆ ಮಟ್ಟಿಗಿನ ವಿಜೇಂದ್ರ ಟೈಪ್ ಆ ಟೈಪ್ ಶಕ್ತಿ ತಾಕತ್ತು ಈಶ್ವರಪ್ಪ ಅವ್ರ ಮಗನ್ಗಿಲ್ಲ ಅದು ದೊಡ್ಡ ಸಮಸ್ಯೆ ಹೌದು ಹೌದು ಮೊದ್ಲು ಪಾರ್ಟಿ ಕಟ್ಟಕ್ಕೆ ಯಾರ್ ತಗೋ ಕಾಸಿಸ್ಕೊಂಡು ಡೀಸೆಲ್ ಹಾಕೊಂಡು ಕಾರ್ ತಗೊಂಡು ಹೋಗಿ ಪಾರ್ಟಿ ಕಟ್ಟಬೇಕಾಗಿತ್ತು ಇವತ್ತೆಲ್ಲವೂ ಬೆಕ್ಕಾದ್ದಂಗೆ ಬಿದ್ದಿದ್ರು ಸಹ ನಾಯಕತ್ವ ಅನ್ನೋದು ಕಾಸಿಂದ ಬರಲ್ಲ ನಾಯಕತ್ವ ಅನ್ನೋದು ಮಿನಿಸ್ಟರ್ ಮನೇಲಿ ಹುಟ್ಟಲ್ಲ ನಾಯಕತ್ವ ಅನ್ನೋದು ಲೀಡರ್ ಮನೇಲಿ ಹುಟ್ಟಲ್ಲ ಜನರು ನಾಯಕತ್ವ ಅನ್ನೋದು ಜನಗಳ ನಡುವೆ ಹುಟ್ಟುತ್ತೆ ಜನಗಳ ನಡುವೆ ಹುಟ್ಟ ಆ ರಾಜಕೀಯ ಮಾಡ್ಕೊಳ್ಳೋದಿದೆಯಲ್ಲ ಅದು ಸಾಧ್ಯ ಆಗಲಿಲ್ಲ ಈಶ್ವರಪ್ಪ ಅವ್ರ ಮಗನಿಗೆ ಕಾಂತೇಶ್ವರ್ಗೆ ಹೌದು ಅದ್ ದೊಡ್ಡ ಸಮಸ್ಯೆ ಅಂಡ್ ಅದು ಈಶ್ವರ ಪದ ಈಗ ಐನೂರು ಮಂಜುನಾಥ್ ಹಾಕಿದ್ದಾರೆ ಬಾಯಲ್ಲಿ ಬೆಂಕಿ ಹಚ್ಚಿ ಸಾಕು ಸಾಮರಸ್ಯ ಶಾಂತಿ ಕೇಂತಿ ಅಂತ ಲೋಗೋ ಎಲ್ದಂಗೆ ಹಾಕೊಂಡವ್ರೆ ಐನೂರ್ ಮಂಜುನಾಥ ಅಸಾ ಫ್ಲೆಕ್ಸ್ ಹಿಂಗ್ ಕೇಳೋ ಅವಶ್ಯಕತೆ ಇಲ್ಲ ಶಿಸ್ತಾಗಿ ಕೇಸರಿ ಶಾಲಾ ಕಿತ್ತ ತಗ ಹಾಕ್ಬಿಟ್ಟಿ ಕಾಂಗ್ರೆಸ್ ಅಪ್ಲೈ ಮಾಡ್ಬೇಕು ಅವ್ರ ಫ್ಲೆಕ್ಸ್ ಹಾಕ್ತಾಗ್ಲೆ ಗೊತ್ತಾಗತ್ತೆ ಶಾಂತಿ ಸಾಮರಸ್ಯೂ ಬಿಜೆಪಿ ಆಮೇಲೆ ಬಿಜೆಪಿ ದಿನ ಬಿಜೆಪಿ ಎಲ್ಲವನ್ನು ಅನುಭವಿಸ್ತಾ ಇರುವ ಟೈಮಲ್ಲಿ ಈ ಬೆಂಕಿ ಹಾಕರು ಶಾಂತಿ ಭಂಗಾತರರು ಇವ್ರೂ ಕಾಣ್ಲಿಲ್ವಾ ಈಗ ಶಾಂತಿ ಉಡ್ಕೊಂಡು ಹೋಗ್ತಾವ್ರೆ ಮಂಜುನಾಥ್ ಅವರು ಇಲ್ಲ ಇದೇ ಶಾಂತಿ ಇಲ್ ಸಿಗಲ್ಲ ಅವ್ರಿಗೆ ಇದೇ ಒಂದ್ ತಿಂಗಳ ಕಾಂಗ್ರೆಸ್ ಅಲ್ಲೋ ಜೆಡಿಎಸ್ ಅಲ್ಲೋ ಶಾಂತಿ ಸಿಗ್ಬೋದು ಆಯ್ನೂರ್ ಮಂಜುನಾಥ್ ಅವ್ರಿಗೆ ಬಿಜೆಪಿ ಶಾಂತಿ ಸಿಗಲ್ಲ ಒಂದ್ ತಿಂಗಳಿಂದ ಮನಸ್ಥಿತಿ ಬೇರೆ ಇತ್ತು ಡ್ರೈವಿಂಗ್ ಸೀಟ್ ಬಿಟ್ಕೊಡಿ ಏನ್ ಕೇಳಿದ್ರು ಏನೋ ಆಗ್ಲಿಲ್ಲ ಡೆವಲಪ್ಮೆಂಟ್ ಇವರು ನಾನು ಬೇಕು ಅಂತ ಒಳಗಡೆ ಟ್ರೈ ಮಾಡಿದ್ರೆ ಆಗಿರೋದು ಬಿಜೆಪಿ ಯಾರು ಬಡ್ಕೊಂಡ್ ಬೀದಿಗೆ ಬರ್ತಾರ ಅವ್ರ ಕ್ಯಾರಿ ಅನ್ನಲ್ಲ ಕಳಿಸ್ತಾ ಸೈಡ್ಗೆ ಐನೂರ್ ಮಂಜುನಾಥ್ ಅವ್ರ ಈ ವರ್ತನಗಳ ನೋಡ್ತಾರ ಟಿಕೆಟ್ ಹೆಂಗಿದ್ರು ಸಿಗಲ್ಲ ಯಾವ್ದಕ್ಕೊಂದ್ ಸ್ವಲ್ಪ ಇದ್ರ ಸೌಂಡ್ ಮಾಡೋರು ನನ್ನ ಕರ್ಕಬಹುದು ಡಿ ಕೆ ಶಿವಕುಮಾರ್ ಅಣ್ಣ ಅಂತೇನೋ ಇರ್ಬೇಕು ಅವ್ರ ಲೆಕ್ಕಾಚಾರ ನೋಡಣ ಇಲ್ಲಿ ಈಗ ಐನೂರು ಅವಕಾಶ ಕಾಂಗ್ರೆಸ್ ಅಟಲ್ ಪ್ರಸನ್ನ ಕುಮಾರ್ ಯೋಗೇಶ್ ಮರಿಯಪ್ಪ ಹಿಂಗೆಲ್ಲ ಇದೆ ಪಟ್ಟಿ ತೊಡೆದಿದೆ ಒಂದು ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಒಂದು ಪಕ್ಷವಾಗಿ ಶಿವಮೊಗ್ಗ ಅಲ್ಲಿ ಈಶ್ವರಪ್ಪ ಜಯದಲ್ಲಿ ಧನಂಜಯ ಸರ್ಜಿ ಶಿವಮೊಗ್ಗ ಅಳಿಯ ಯೋಗೇಶ್ ನೀವೇ ಹೋಗಿ ನಿಂತ್ಕೊಳ್ಳಿ ಆಗಲ್ಲ ಕಾಶ್ಮೀರ ಇಲ್ಲ ನಿಮ್ಮ ಹತ್ರ ಹೋಗಕ್ಕಾಗಲ್ಲ ಹಂಗ ಏನ್ ನಾನು ಹೇಳ್ತೇನೆ ಒಂದು ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಮಗ ಸರ್ವೆಯಲ್ಲಿ ಮುಂದಿನ ಕ್ಷೇತ್ರ ತೀರ್ಥಹಳ್ಳಿ ಇಬ್ಬರ ಆರಗ ಜ್ಞಾನೇಂದ್ರ ವರ್ಸಸ್ ಕಿಮ್ಮನೆ ರತ್ನಾಕರ್ ಇವರು ಒಂಥರ ಮಣ್ಣಿನ ಮಗ ರೈತರ ಮಗ ರಾಜಾರಾಮ್ ಕೂಡ ಓಡಾಡ್ತಿದ್ದಾರೆ ಕಾಂಪಿಟೇಷನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಗೃಹ ಮಂತ್ರಿ ಆಗಿದ್ರು ಕೂಡ ಕ್ಷೇತ್ರಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ ಜನರ ಜೊತೆ ಬೆರಿತಾರೆ ಅನ್ನೋ ಕಾರಣ ಮೂರ್ ಸಾವಿರಕ್ಕೂ ಅಧಿಕ ಕೋಟಿ ಕೆಲಸವನ್ನ ಕ್ಷೇತ್ರಕ್ಕೆ ಮಾಡೋರು ಮೂರ್ ಸಾವಿರ ಕೋಟಿಗೂ ಅಧಿಕ ಎಸ್ಪೆಷಲಿ ಈ ಶಿಕ್ಷಣ ಸಚಿವ ಆಗಿದ್ದ ಕಿಮ್ಮನ ರತ್ನಾಕರ್ ಎಷ್ಟ ಶಾಲೆ ತಂದವರು ಕೇಳ್ರಿ ಹೌದು ನಾನು ಹೇಳಿದ್ರೆ ರೆಕಾರ್ಡ್ ಆಯ್ತಾ ಸರ್ ಇದೊಂದು ರೆಕಾರ್ಡ್ ಆಗ್ಲಿ ನಾನ್ ರೆಡಿ ಸವಾಲ್ಗೆ ಅಂತಂದ್ರು ಕಿಮ್ಮನ ರತ್ನಾಕರ್ ಮಿನಿಸ್ಟರ್ ಆಗಿ ಏನೋ ಕೆಲ್ಸನೆ ಮಾಡಿಲ್ಲ ಹೌದಂತ ಆಗ ನೋಡಿದ್ರೆ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಯೋಗಿಯವ್ರೆ ನಾಲ್ಕನೇ ಬಾರಿ ಶಾಸಕರವರು ಹೌದು ಇಲ್ಲಿ ಗೋಪಾಲ್ ಗೋಪಾಲ್ಗೌಡ್ರ ಎರಡು ಸರಿ ಡಿ ಬಿ ಚಂದ್ರೇಗೌಡ್ರ ಎರಡು ಸಾರಿ ಕಿವನ ರತ್ನಾಕರ್ ಎರಡು ಸರಿ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಬಾರಿ ಗೆದ್ದಿರೋ ಕೀರ್ತಿ ಅರಗ ಜ್ಞಾನೇಂದ್ರ ಅವರಿಗೆ ಹೌದು ಅವ್ರು ಹೇಳ್ತಾರೆ ಅಡಿಕೆ ವಿಚಾರ ಬಂದಾಗ ಪ್ರಾಮಾಣಿಕ ಹೋರಾಟ ಮಾಡಿದ್ ನಾನ್ ರೀ ಕಾಂಗ್ರೆಸ್ ಅವ್ರು ತೀರ್ಸಾಕ್ಬಿಡ್ತಿದ್ರು ಅಂತೆಲ್ಲ ಹೇಳವ್ರೆ ಅವ್ರೆಷ್ಟೇ ಭಾಷಣಗಳನ್ನ ಮಾಡಿದ್ರು ಜನ ತೀರ್ಮಾನ ಮಾಡ್ತಾರೆ ಏನು ಮಂಜುನಾಥ್ ಗೌಡ ಕಿಮ್ಮನೆ ರತ್ನಾಕರ್ ಲಾಸ್ಟ್ ಟೈಮ್ ಮಂಜುನಾಥ್ ಗೌಡ್ರು ಯಾರೋ ಒಂದ್ ಅಷ್ಟೇ ಹೇಳ್ತಾರೆ ಓಟ್ ಸಾವಿರ ಸೀರೆ ಗಿರಿ ಎಲ್ಲಾ ಕೊಟ್ಬಿಟ್ಟು ಜೆಡಿಎಸ್ ಇಂದ ಒಳ್ಳೆ ಓಟ್ ತಗೊಂಡಿದ್ರು ಅಂತ ಹೌದು ಈಗ ಎರಡು ಓಟ್ ಕಾಂಗ್ರೆಸ್ ಜೆಡಿಎಸ್ ಕೂಡ್ಕೊಂಡ್ ಗೆದ್ಬಿಡ್ತಾರೆ ಅಂತ ಕಾಂಗ್ರೆಸ್ ಅವ್ರ ಅನ್ಕತಾವ್ರೆ ಆಗಲ್ಲ ಯಾಕೆ ಅಂದ್ರೆ ಕಿಮ್ಮನೆ ರತ್ನಾಕರ್ ಇವ್ರ ಯಾರನ್ನೂರ್ಯ ಬಂಡವಾಳ ಹಾಕ್ಬೇಕು ಹೌದು ಯಾರೋ ಗೆಲ್ಲಾ ಯಾಕೆ ಶ್ರಮ ಹಾಕ್ಬೇಕು ಅನ್ನೋ ಒಂದ್ ಲೆಕ್ಕಾಚಾರ ಅಂದ್ರೆ ಕಿಮ್ಮ ರತ್ನಾಕರ್ ಮಂಜುನಾಥ್ ಗೌಡ ಇಬ್ಬರು ಒಂದಾಗಿಯು ಎಲ್ಲಾ ಬಲವನ್ನು ಪ್ರಯೋಗ ಮಾಡಬೇಕು ಸದ್ಯದ ಸನ್ನಿವೇಶದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಬಿಜೆಪಿ ಅರಗ ಜ್ಞಾನೇಂದ್ರ ಅವರು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತಪ್ಪಿದೆ ಕಡೆಗಳಿಗೆವರೆಗೂ ಕೌಂಟಿಂಗ್ ಕಡೆ ಮುಗಿಯತ್ತಲ್ಲ ಕಡೆ ಸುತ್ತಿನವರೆಗೂ ಕೂಡ ಇಲ್ಲಿ ಆಟ ಇರುತ್ತೆ ಬಾಕಿ ಸರಿ ಇನ್ನು ಮುಂದಿನ ಕ್ಷೇತ್ರ ಶಿಕಾರಿಪುರ ಶಿಕಾರಿ ಶುರುವ ಹೂಗುಚ ತಗೊಂಡ್ ಮೇಲೆ ವಿಜೇಂದ್ರ ಇಮೇಜ್ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಮತ್ತೊಂದು ಸ್ತರಕ್ಕೆ ಹೋಗಿದೆ ಹಿಂಗೆ ನಾ ಎಲ್ಲ ಹೇಳ್ತೀನಿ ಮತ್ತೆ ಯಡಿಯೂರಪ್ಪ ಅವರೇ ನಿಮ್ಮ ಆಟ ಮುಗೀತು ಅವ್ರ ಕೈಲಿ ಕೊಡ್ಸಿ ಅಂತ ಅಲ್ಲ ವಿಜೇಂದ್ರ ಆಟ ಇಲ್ಲಿಂದ ಶುರು ಆಯ್ತು ಇನ್ನೊಂದರ ಇರ್ಬೋದೇನೋ ಅಯ್ಯೋ ನೀವ್ ಯಾಕೆ ವಯಸ್ಸಾಯ್ತು ಬಾರ ಎಡ್ಕ ಬಂದ್ರಿ ಮಗ ಕೊಡ್ಲಿ ಕೊಡಿ ಅಂತ ಇರ್ಬೋದೇನೋ ಇಲ್ಲ ಚಾಣಾಕ್ಯನ ಲೆಕ್ಕಾಚಾರ ಬೇರೆ ರೀತಿನ ಇರುತ್ತೆ ವಿಜೇಂದ್ರ ಚಿತ್ರ ನಾಯಕ ಖಂಡಿತವಾಗ್ಲೂ ಯಾಕಂದ್ರೆ ಆ ಒಂದು ಆತ್ಮೀಯತೆ ಆ ಒಂದು ಆಲಿಂಗನ ಯಡಿಯೂರಪ್ಪ ಅವರ ಪಾಪ ಕೇಳ್ತಾರಲ್ಲ ವಿಜೇಂದ್ರ ಹೇಳ್ತಾರೆ ಅಣ್ಣ ಅಣ್ಣ ನಂಗೆ ಕೊಡು ನಾನ್ ಕೊಡ್ಬೇಕಂತೆ ಅಂತ ಹೇಳ್ತಾರೆ ವಿಜೇಂದ್ರ ಅವರ ಇಮೇಜ್ ಮತ್ತೊಂದು ಲೆವೆಲ್ ಹೋಗಿದೆ ಈ ಒಂದು ಸನ್ನಿವೇಶದಿಂದ ಖಂಡಿತ ಏನ್ ಅಷ್ಟಕ್ಕೆ ಹೋಗ್ಬಿಡ್ತಾ ಅಂತ ಅಲ್ಲ ವಿಜೇಂದ್ರ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ ಮಾತಾಡ್ಬೇಕಾದ್ರೆ ಹೇಳಿದೆ ಈಶ್ವರಪ್ಪ ಪುತ್ರ ಕಾಂತೇಶ್ ಗೆ ಆ ಮಟ್ಟದ ರಾಜಕೀಯ ಕಾಂತಿ ಇಲ್ಲ ಕಾಂತಿ ಅಂದ್ರೆ ತೇಜಸ್ಸು ಅದಿಲ್ಲ ಆದ್ರೆ ಯಡಿಯೂರಪ್ಪ ಮಗ ರಾಘವೇಂದ್ರ ಗಿಂತ ವಿಜಯೇಂದ್ರ ಶೈನ್ ಆಗ್ಬಿಟ್ರು ಅವರು ಪ್ರೊಜೆಕ್ಟ್ ಮಾಡ್ಕೊಂಡ್ರು ಜೈಕಾರ ಅವೆಲ್ಲ ಸೆಕೊಂಡು ಎಲ್ಲಾ ಕಡೆ ಹಾಕ್ಸ್ಕೊಳ್ಕೊಟೆ ಅಲ್ವಾ ಸಿ ಎಂ ಬೊಮ್ಮಾಯಿಗಿಂತ ಪಾಪ್ಯುಲಾರಿಟಿ ವಿಜೇಂದ್ರ ಜಾಸ್ತಿ ಇದೆ ಬೊಮ್ಮಾಯಿಗೂ ವಿಜೇಂದ್ರನ್ ಕಂಪೇರ್ ಮಾಡಂಗಿಲ್ಲ ಅಟ್ಲೀಸ್ಟ್ ವಿಜೇಂದ್ರ ಕೆಆರ್ ಪೇಟೆ ಅಲ್ಲಿ ನೋಡಿ ಮೊನ್ನೆ ನಾರಾಯಣಗೌಡ ಪಾರ್ಟಿ ಬಿಡ್ತೀನಿ ಅಂದುವರೆಲ್ಲ ಕರ್ಕಂಬ್ ರಾಜಿ ಮಾಡಿ ವ್ಯವಸ್ಥೆ ಮಾಡ್ತಾ ಇರೋದು ವಿಜೇಂದ್ರ ಹೌದು ಇಷ್ಟು ಮಾಡುವಂತ ಕೆಪಾಸಿಟಿ ಸಿ ಎಂ ಬೊಮ್ಮಾಯಿಗಿಲ್ಲ ಬೊಮ್ಮಾಯಿಗಿಂತ ಮೋರ್ ದೆನ್ ಟೆನ್ ಟೈಮ್ ಟ್ವೆಂಟಿ ಟೈಮ್ ಪಾಪ್ಯುಲಾರಿಟಿ ವಿಜೇಂದ್ರ ಆಗಿದೆ ಅದು ಅರ್ಥ ಆಗಿದೆ ಅಮಿತ್ ಶಾಗೆ ಸುಮ್ ಸುಮ್ ಅಮಿತ್ ಶಾ ತೂಕ ನೀಟಾಗಿ ಹಾಕ್ತಾರೆ ಯಾವ್ದು ಚಿನ್ನ ಯಾವ್ದ್ ಬೆಳ್ಳಿ ಯಾವ್ದು ವಜ್ರ ಯಾವ್ದು ವೈಡೂರ್ಯ ಎಲ್ಲ ಹಾಕ್ತಾರೆ ಅಂದ್ರೆ ಲಾಭ ಆಗೋದ್ರಲ್ಲಿ ಸೊ ಹಾಗಾಗಿ ಅಷ್ಟೊಂದು ಆತ್ಮೀಯತೆ ಕೊಡಿ ಕುಡೀನೇ ಮತ್ತೆ ನೆಕ್ಸ್ಟ್ ಬೇಕಲ್ಲ ಅನಿವಾರ್ಯ ಅನಿವಾರ್ಯಂಡ್ ಓವರ್ ಮಾಡ್ಬೇಕು ಅನ್ನೋ ಇತ್ತದು ಸೊ ಈಗ ಶಿಕಾರಿಪುರದಲ್ಲಿ ವಿಜಯೇಂದ್ರ ನಾಗರಾಜ್ ಗೌಡ ಕುಣಿ ಮಾಲ್ತೇಶ್ ಪುಷ್ಪಾ ಶಿವಕುಮಾರ್ ಹಿಂಗೆಲ್ಲವೂ ಇದೆ ನಾಗರಾಜ್ ಗೌಡ್ರ ಕೊಟ್ರೆ ಫೈಟ್ ಕೊಡಬಹುದು ಅನ್ನೋದೊಂದು ಚರ್ಚೆ ಇದೆ ಫೈಟ್ ಫೈಟ್ ಅಷ್ಟೇ ಅಷ್ಟೇ ಶಿಕಾರಿಪುರದ ಬಗ್ಗೆ ನಾವು ಜಾಸ್ತಿ ಹೊತ್ತು ಮಾತಾಡ್ತಾ ನಿಂತ್ರೆ ನೀವ್ ಹೇಳ್ತಿರೀ ಹೇಳ ಶಿವ ಅದ್ ಯಾಕಲ್ಲಿ ವಿಜೇಂದ್ರ ಗೆಲ್ತಾರೆ ಅಂತ ಹೇಳ್ಬಿಡು ಯಾಕೆ ಹಿಂದೆ ಮುಂದೆ ಭಾಷಣ ಹೊಡಿತೀಯಾ ಅಂತ ಹೇಳ್ಬೋದನ ಬಟ್ ಎಲ್ಲಾ ಹೇಳ್ಬೇಕಲ್ಲ ನಾಗರಾಜ್ ಗೌಡ್ರ ಕೊಟ್ರೆ ಫೈಟ್ ಕೊಡ್ತಾರೆ ಅಂತರ ಕಡಿಮೆ ಆಗ್ಬೋದೇನೋ ಅಷ್ಟೇ ಶಿಕಾರಿಪುರದಲ್ಲಿ ಗೆಲುವಿನ ಶಿಕಾರಿ ವಿಜಯೇಂದ್ರ ಅವ್ರಿಗೆ ನಾಟ್ ಓನ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಅಲ್ಲ ಫಲಿತಾಂಶ ಬಂದಾಗ್ಲೂ ವಿಜಯ ವಿಜೇಂದ್ರ ಅವ್ರದೇ ಹೌದು ಖಂಡಿತ ಫಲಿತಾಂಶದ ದಿನವೂ ವಿಜಯೇಂದ್ರ ಅವರದೇ ವಿಜಯ ಆಗಿರುತ್ತೆ ನೋ ಡೌಟ್ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಕೂಡ ಶಿಕಾರಿಪುರದಲ್ಲಿ ವಿಜಯೇಂದ್ರ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಸೊರಬ ಸೊರಬದಲ್ಲಿ ಕುಮಾರ್ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ಇಲ್ಲಿ ಕುಮಾರ್ ಬಂಗಾರಪ್ಪ ಶಾಸಕರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ವರ್ತನೆ ಸ್ವಲ್ಪ ಜೋರು ಶಾ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಮಧು ಬಂಗಾರಪ್ಪ ಕಾಣಿಸ್ಕೊಂಡಿಲ್ಲ ಮಧು ಬಂಗಾರಪ್ಪ ಅಧಿಕಾರದಲ್ಲಿ ಇದ್ದಾಗ ಒಂದು ಶಾಕು ಪತ್ರಗಳ ವಿಚಾರದಲ್ಲಿ ಊರ ಹಬ್ಬದಲ್ಲಿ ಮಾತಾಡೋ ಜೋರಾಗಿ ಡೋಲ್ಗಿಲೆಲ್ಲ ಬಾರಿಸಿ ನಾನು ಬಂಗಾರಪ್ಪನ ಮಗ ಅನ್ನೋ ಒಂದು ಸಂಸ್ಕೃತಿನ ಸಾರ್ತಾ ಇದೀನಿ ನನಗೆ ಒಂಥರ ಬೇಸರ ಆಗುತ್ತೆ ಅಣ್ಣ ತಮ್ಮ ಸಹೋದರರ ಸವಾಲನ್ನ ಪದವನ್ನ ಬಳಸಬೇಡಿ ನಾವಿಬ್ರು ವಿರೋಧಿಗಳು ನಾವಿಬ್ರು ಅಭ್ಯರ್ಥಿಗಳು ಕಾಂಗ್ರೆಸ್ ವರ್ಸಸ್ ಈಗ ಬಿಜೆಪಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಅಫಿಡವಿಟ್ ಮಾಡಿಸ್ಕೊಳ್ಳಿ ಸಂಬಂಧ ಇಲ್ಲ ಅಂತ ಇಡೀ ಕರ್ನಾಟಕದ ಜನ ಕರೆಯೋದು ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಸಹೋದರರು ಅಣ್ಣ ತಂದಿರು ಬಂಗಾರಪ್ಪನ ಮಕ್ಕಳು ಅಂತಾನೆ ಕರೆಯೋದು ಇವ್ರ ಯಾವ್ದೋ ಅಲ್ಲಿ ಇವ್ರ ಯಾವ್ದೋ ರಾಜಕೀಯ ವೈರತ್ವಕ್ಕೆ ಕರಿಬೇಡಿ ಸಹೋದರ ಇರದೇ ಹಂಗಲ್ಲ ಈ ಬೇರೆಯವ್ರ ಫ್ಯಾಮಿಲಿ ಕರಿತಿದ್ರ ಹಂಗೆ ಇಲ್ಲ ಒಂದೇ ತಂದೆ ತಾಯ ಹೋಟೆಲ್ ಹುಡ್ತಂತ ಮಕ್ಕಳಲ್ವೇ ಕರದೇ ಕರೀತಾರೆ ಕರೀತಾರೆ ವೈಯಕ್ತಿಕ ಅರೆ ಕುಮಾರ್ ಬಂಗಾರಪ್ಪ ಎಲ್ಲೂ ಕೂಡ ಬಗ್ಗೆ ಮಾತಾಡಿಲ್ಲ ಕುಮಾರ್ ಕುಮಾರ್ ಬಂಗಾರಪ್ಪ ನಾನು ಆಗ್ಲಿ ಹೇಳಿದೆ ಬಂಗಾರಪ್ಪ ಬಿಜೆಪಿ ಬಂದಾಗ ಏನಾಗತ್ತೆ ಎಂ ಎಲ್ ಎ ಚುನಾವಣೆ ಕುಮಾರ್ ಕೂಡ ಕಾಂಗ್ರೆಸ್ ಶಾಸಕರು ಬರ್ತಾರೆ ಅವತ್ತು ಟಿಕೆಟ್ ಬಿಜೆಪಿಯಿಂದ ಕುಮಾರ್ ಕೊಡ್ಬೇಕಲ್ಲ ಸಿಟಿಂಗ್ ಎಂ ಎಲ್ ಎ ಈ ಕೊಡಲ್ಲ ಮೊದಲು ಕೊಟ್ಬಿಡ್ತಾರೆ ಮತ್ತೆ ರೋಚಕೆ ಕುಮಾರ್ ಬಂಗಾರಪ್ಪ ಹೋಗ್ಬಿಟ್ಟು ಕಾಂಗ್ರೆಸ್ ಇಂದ ಗೆದ್ಕತ್ತಾರೆ ಅನ್ರಿ ತಂದೆ ಮತ್ತೆ ಸಹೋದರನ ವಿರುದ್ಧ ಸೆಡ್ ಓಡ್ದು ಗೆಲ್ಲೋದು ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪಗೆ ರೆಬೆಲ್ ನೇಚರ್ ಹೌದು ರೆಬೆಲ್ ಮನುಷ್ಯ ಅವರ ಅಪ್ಪ ಅಂತವು ರೆಬೆಲ್ ಬಿಜೆಪಿ ರೆಬೆಲ್ ಮತದಾರ ರೆಬೆಲ್ ಕೆಲ್ಸದ ವಿಚಾರವಾಗಿ ರೆಬೆಲ್ ಸ್ಟಾರ್ ಕುಮಾರ್ ಬಂಗಾರಪ್ಪ ಅವ್ರಿಗೂ ಒಂದಷ್ಟು ವಿರೋಧಗಳಿತ್ತು ಎಲ್ಲವನ್ನ ಸರಿ ಮಾಡ್ಕೊಂಡಿದ್ದಾರೆ ಇದಾಗ ಏನೊಂದು ನಮ ವೇದಿಕೆ ಅನ್ನೋ ಒಂದು ಸರಿ ಸರಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಏನೇ ಆದ್ರೂ ಅವ್ರೇನ್ ನಮ್ಮ ವೇದಿಕೆಯವರು ಅಥವಾ ಯಾರು ಹೋಗ್ಬಿಟ್ಟು ಕಾಂಗ್ರೆಸ್ಗಂತೂ ಓಟ್ ಹಾಕಲ್ಲ ಬಿಜೆಪಿಗೆ ಹಾಕ್ಬೇಕು ಹೀಗಾಗಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಏನಿದೆ ಬಂಗಾರಪ್ಪ ಮುನ್ನಡೆ ಕಾಂಪಿಟೇಷನ್ ಇದೆ ಎಸ್ ಆದ್ರೆ ಜನ ಅಣ್ಣ ತಮ್ಮ ಕೂಡ ಸೋಲ್ಸಿ ಆಲಪ್ಪನ್ ಗೆಲ್ಸಿದ್ರು ಆ ಇತಿಹಾಸ ಕೂಡ ಈ ಕ್ಷೇತ್ರಕ್ಕಿದೆ ಆಲಪ್ಪ ಆರ್ ಕಂಡಲ್ಲಿ ಸಾಗರಕ್ಕೆ ಹೋಗ್ಬಿಟ್ಟವ್ರೆ ಅಲ್ಲಿ ಅವಳಿ ಮ್ಯಾಜಿಕ್ ಮುಂದಿನ ಕ್ಷೇತ್ರ ವೀಕ್ಷಕರೇ ಸಾಗರ ಕ್ಷೇತ್ರ ಅರ್ಥಾಳು ಆಲಪ್ಪ ಬಿಜೆಪಿ ಕಾಂಗ್ರೆಸ್ ಬೇಳೂರು ಗೋಪಾಲಕೃಷ್ಣ ಡಾಕ್ಟರ್ ರಾಜನಂದಿನಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬಿದರೆ ಹೌದು ತುಂಬಿದ್ರೆ ಹಂಗಿರ್ಲಿ ಎ ಪಿ ಇಂದ ದಿವಾಕರ್ ಆ ಅಲ್ಲಪ್ಪ ವರ್ಸಸ್ ದಿವಾಕರ್ ನಡುವಿನ ಸದ್ಯದ ಕಾಳಗ ಬೇಳೂರು ಜೋರಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಗೋಪಾ ಅವರು ಇವರಿಬ್ರು ನಡುವಿನ ಅಂದ್ರೆ ಟಿಕೆಟ್ ಲೆಕ್ಕಾಚಾರಗಳಿತ್ತಲ್ಲ ಫೈಟ್ ಗಳಿತ್ತಲ್ಲ ಸಿಕ್ತು ಸಿಗ್ಲ್ಲ ಸಿಗ್ಬೇಕಿತ್ತು ಸಿಗ್ಬೇ ಸಿಗಬಾರ್ದಿತ್ತು ಇವೆಲ್ಲವೂ ಕೂಡ ಜಂಜಾಟಗಳನ್ನ ಬಿಟ್ಟು ಒಗ್ಗಟ್ಟಾಗಿ ಹೋದ್ರೆ ತ್ರಿಕೋನ ಸ್ಪರ್ಧೆ ಆಗಬಹುದು ಬಟ್ ಇದಿನ್ನು ಆಗ್ಲಿಲ್ಲ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ನಡುವೆ ಸಂಘರ್ಷ ನಡೀತಾ ಐತೆ ಅಧಿಕೃತ ಸಂಘರ್ಷ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಲ್ಲವನ್ನೂ ಈ ಗಲಾಟೆ ಗದ್ದಲಗಳನ್ನ ಮುಗಿಸ್ಕೊಂಡು ಅಖಾಡಕ್ಕೆ ಎಂಟ್ರಿ ಆದ್ರೆ ತ್ರಿಕೋನ ಸದ್ಯಕ್ಕೆ ಇಲ್ಲಿ ಆಪ್ಗಿಂತ ಅಲ್ಪ ಮುನ್ನಡೆಯನ್ನ ಒಂದು ಒಂದಂಥದ್ ಮುನ್ನಡೆಯನ್ನ ಅರ್ತಾಳು ಆಲಪ್ಪ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಎಸ್ ವೀಕ್ಷಕರ ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಸೊರಬ ಶಿಕಾರಿಪುರ ತೀರ್ಥಹಳ್ಳಿ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವಮೊಗ್ಗ ಗ್ರಾಮೀಣದಲ್ಲಿ ಜೆಡಿಎಸ್ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ